ಸರ್, ನನ್ನ ಒಂದು ಲೈಫ್ ಅಲ್ಲಿ ಒಂದು 10 ವರ್ಷದಿಂದ ಒಂದು ಹುಡ್ಗ ತುಂಬಾ ಪ್ರೀತಿ ಮಾಡ್ತ. ಓಕೆ, ನಾನು ಅಷ್ಟೇ ಪ್ರೀತಿ ಮಾಡ್ತಿದ್ದೆ. ಓಕೆ, ಬಟ್ ಕಾರಣಾಂತರಗಳಿಂದ ಒಂದೊಂದು ತುಂಬಾ ಚುಚ್ಚು ಮಾತುಗಳನ್ನ ಆಡ್ತಿದ್ದ. ತುಂಬಾ ಓದಿದ್ದ ಕೂಡ, ಒಂದು ಡಾಕ್ಟರ್ ಆಗಿ ಆತರ ಮಾತಾಡ್ಬಾರ್ದಿತ್ತು. ಯಾವ ರೀತಿ ಮಾತು? ತುಂಬಾ ಬೇರೆ ತರ ಮಾತುಗಳನ್ನ ಆಡ್ದ. ಬೇರೆ ಒಂದು, ನೀನು ನನ್ನನ್ನ ಅವಾಯ್ಡ್ ಮಾಡ್ತಿದ್ಯಾ, ಬೇರೆ ಹುಡುಗ ಸಿಕ್ಕಿದಾನೆ, ನೀನು ನಿನ್ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಹೇಳ್ತೀಯಾ. ನಮ್ಮ ಫ್ಯಾಮಿಲಿ ಇದು ಪ್ರಾಬ್ಲಮ್ ಜಾಸ್ತಿ ಇದೆ. ದುಡಿಯೋದು ಒಂದೇ ಕೈ, ನಾನೊಬ್ಳೆ. ಓಕೆ, ದುಡಿಯೋದು ಒಬ್ಳೆ ಅಂದ್ಮೇಲೆ ಅವನು ಅರ್ಥ ಮಾಡ್ಕೋಬೇಕಿತ್ತು. ನಿಜ ನಿಜ ನಿಜ. ಆದ್ರೆ ಅರ್ಥ ಮಾಡ್ಕೊಳ್ದೆ ನೀನು ಹಾಗೆ ಹೀಗೆ ಅಂತ ಹೇಳಿ ಮತ್ತೆ ಬಿಟ್ಟು ಹೋಗಿ 4 ವರ್ಷ ಆದ್ಮೇಲೆ ನನಗೆ ನಿನ್ ಬೆಲೆ ಗೊತ್ತಾಯ್ತು. ದಯವಿಟ್ಟು ನನ್ನ ಹತ್ರ ಬಾ, ನೀನ್ ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ. ಅದಕ್ಕೆ ಆಡಿರೋ ಮಾತುಗಳನ್ನ ನನ್ ಮನ್ಸಲ್ಲಿ ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ಅದೇ ನೋಡಿ ಮಾತಿಗಿರೋ ಶಕ್ತಿ. ಅದು ಅವನನ್ನ ನಾನು ವಾಪಸ್ ನನ್ ಕರ್ಕೊಳಕ್ಕೆ ನಾನು ಯಾವ್ದೇ ತರ ಇಲ್ಲ, ಸಿದ್ಧವಾಗಿಲ್ಲ. ಸಿದ್ಧವಾಗಿಲ್ಲ. ಅವ್ರ ತಾಯಿನ ಕೂಡ ನಾನೇ ಸಾಕ್ತಾ ಇದ್ದೀನಿ. ಅವರು ಅವ್ರ ತಾಯಿನ ಕೂಡ ಬಿಟ್ಬಿಟ್ಟಿದ್ದಾರೆ. ಓ, ಅವರು ಆತರ ಮಾಡಿದ್ದು ಅವ್ರದ್ದು ತಪ್ಪು. ಅದಕ್ಕೋಸ್ಕರ ಈ ಶೋ ನೋಡ್ತಿರೋ ಮುಖಾಂತರ ಅವ್ನ್ ಹೇಳಕ್ಕೆ ನೀವೇನ್ ಇಷ್ಟಪಡ್ತೀರಾ? ಆ್ಯಂಡ್ ನನ್ನ ಮಾತು ಆಗಿರಲಿ, ಈ ರೀತಿ ವ್ಯಕ್ತಿಗಳಿಗೆ ನೀವೇನು ಹೇಳ್ತೀರಾ? ಯಾಕಂದರೆ ನೀವು ಅದನ್ನು ಅನುಭವಿಸಿದ್ದೀರಾ. ನನ್ನ ಮಾತು ಆಮೇಲೆ ಹೇಳ್ತೀನಿ, ನೀವು ಹೇಳಿ. ಈ ರೀತಿ ಮನಸ್ಥಿತಿ ಇರೋ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ಕೇವಲ ಹುಡುಗರು ಮಾತ್ರ ಮೋಸ ಮಾಡೋರಿಲ್ಲ ಅಥವಾ ಕೇವಲ ಹುಡುಗಿಯರು ಮಾತ್ರ ಈ ರೀತಿ ನಡ್ಕೊಡೋರಿಲ್ಲ, ಅದರಲ್ಲಿ ಸಮಾನ ಪಾಲಿದೆ. ಸೊ ಆ ರೀತಿ ಮನಸ್ಥಿತಿ ಇರೋ ಪ್ರೇಮಿಗಳಿಗೆ ನೀವೇನು ಹೇಳ್ತೀರಾ ಈ ಕಾರ್ಯಕ್ರಮದ ಮೂಲಕ? ನಾನು ಯಾರನ್ನು ಕಣ್ಣಲ್ಲಿ ನೋಡದೆ ನಂಬೇಡಿ ಅಂತ ಹೇಳ್ತೀನಿ. ನಂಬದ ಮೇಲೆ ಅವ್ರಿಗೆ ದಯವಿಟ್ಟು ಮೋಸ ಮಾಡ್ಬೇಡಿ, ಇಲ್ಲ ಪ್ರೀತಿನೇ ಮಾಡಬೇಡಿ. ಆ ಪ್ರೀತಿಗೆ ತುಂಬಾ ದೊಡ್ಡ ಶಕ್ತಿನೇ ಇದೆ. ಅದು 3 ಪದಗಳೇ ಆಗಿರ್ಬೋದು, ಆದ್ರೆ ಅದಕ್ಕೆ ತುಂಬಾ ವ್ಯಾಲ್ಯೂ ಇದೆ. ಒಂದು ತಂದೆ ತಾಯಿನ ನಮ್ಮ ಲೈಫ್ ಪಾರ್ಟ್ನರ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಅದು ಸೆಲೆಕ್ಷನ್ ಅಲ್ಲಿ ನಾವು ನೋಡ್ತೀವಿ ಕೂಡ. ಅವರು ನಮ್ಮ ಮನಸ್ಸಿಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದ್ವಿ, ಅವ್ರ ಜೊತೆ ನಾವು ಚೆನ್ನಾಗಿರ್ತೀವಿ, ಅವ್ರ ಜೊತೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡಿ ಅವ್ರ ಜೊತೆ ಕಣ್ಣು ಮುಚ್ಕೊಂಡು ಹೋಗ್ಕೋಬೇಡಿ. ನನ್ನ ಲೈಫ್ ತರ ಮಾಡ್ಕೋಬೇಡಿ, ಕೆರಿಯರ್ನ ಫಸ್ಟ್ ನೋಡ್ಕೊಳ್ಳಿ. ಸ್ನೇಹಿತರೆ, ಈ ಮೂಲಕ ನಾನು ಒಂದೇ ಮಾತು ಹೇಳೋದು, ಅರ್ಷಿತ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಬಹುಶಃ ಪ್ರೀತಿ ಪ್ರತಿಯೊಬ್ಬರ ಬದುಕಲ್ಲೂ ಎಷ್ಟು ಮುಖ್ಯ ಆಗುತ್ತೋ, ನಮ್ಮ ಬದುಕಲ್ಲಿ ನಾವೊಂದು ಮೊದಲು ನೆಲೆಯನ್ನು ಕಂಡುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾವುದೋ ಒಂದು ದಿವಸ ನೀವು ಹಾಕಿರೋ ಡ್ರೆಸ್ ನೋಡಿ, ನಿಮ್ಮ ಬ್ಯಾಕ್ಗ್ರೌಂಡ್ ನೋಡಿ, ನಿಮ್ಮ ಸೌಂದರ್ಯವನ್ನು ನೋಡಿ ನಿಮ್ಮನ್ನು ಮೆಚ್ಚಿ ಹಿಂದೆ ಬರೋರು ತುಂಬ ಜನ ಇರ್ಬೋದು. ಆದರೆ ಯಾವತ್ತೋ ಒಂದು ದಿವಸ ನೀವು, ನಿಮ್ಮ ಹತ್ರ ಕೆಲಸ ಇಲ್ಲ, ನೀವೊಂದು ಸೆಟ್ಟಲ್ಲಾಗಿಲ್ಲ, ಒಂದು ದಿವಸ ಯಾವತ್ತೋ ಒಂದು ದಿವಸ ನೀವು ಅವ್ರಿಗೆ ಬೇಜಾರಾಗ್ಬಿಡ್ತೀರಾ. ಹಾಗಾಗಿ ಅರ್ಷಿತ್ ಅವರು ಹೇಳೋ ರೀತಿ, ಮೊದಲು ನಮ್ಮ ಬದುಕನ್ನು ನಾವು ಸುಭದ್ರವಾಗಿ ಕಟ್ಕೊಳ್ಳೋಣ. ಹಾಗಂತ ನಾನು ದುಡ್ಡಿಗೆ ಬೆಲೆ ಕೊಡಿ, ಪ್ರೀತಿ ಮುಖ್ಯ ಅಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾವುದೇ ಮನುಷ್ಯನಾಗಲಿ ಸಂಬಂಧಗಳು ಚೆನ್ನಾಗಿರಬೇಕು, ನಮ್ಮ ಬದುಕು ಚೆನ್ನಾಗಿರಬೇಕು ಅಂದರೆ ಸೆಕ್ಯೂರಿಟಿ ಇರಬೇಕು, ಅದರದೇ ಆದ ಭದ್ರತೆಗಳಿರಬೇಕು. ಆ್ಯಂಡ್ ಇನ್ನೊಂದು ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು, ಓಕೆ ಯಾರನ್ನು ಸೆಲೆಕ್ಟ್ ಮಾಡ್ತೀರಾ, ಯಾರನ್ನು ನಿಮ್ಮ ಬದುಕಿನ ಒಳಗಡೆ ಕರ್ಕೊಳ್ತೀರಾ, ಆದರೆ ಆ ರೀತಿ ಎಲ್ಲವೂ ಸರಿಯಾಗಿ ಹೋಗಬೇಕಾದ್ರೆ ನಿಮ್ಮ ಯಾವುದೋ ಒಂದು ಕೋಪವನ್ನು, ನಿಮ್ಮ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಆ ಪ್ರೀತಿಯ ಮೇಲೆ ಅಥವಾ ಆ ಸಂಬಂಧಗಳ ಮೇಲೆ ತೋರಿಸ್ಬೇಡಿ. ನೀವಾಡೋ ಒಂದು ಚಿಕ್ಕ ಮಾತು ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು. ಇಲ್ಲ ಸರ್, ಅವರು ನಡ್ಕೊಂಡಿದ್ದ ರೀತಿ, ಅವ್ರು ಮಾತಾಡಿದ್ದ ರೀತಿ, ಅವ್ರು ಬಳಸಿದ ಪದಗಳು ನನ್ನನ್ನು ಮತ್ತೆ ಅವರನ್ನು ಸ್ವೀಕಾರ ಮಾಡಲಿಕ್ಕೆ ಯಾವ ಪ್ರಯತ್ನವನ್ನು ಅವಕಾಶನೇ ಮಾಡಿಕೊಡ್ತಾ ಇಲ್ಲ. ಯಾಕಂದರೆ ಒಮ್ಮೆ ಮನಸ್ಸಿಗೆ ಆ ರೀತಿಯ ಪೆಟ್ಟು ಬಿದ್ದರೆ ಎಂಥದ್ದೇ ವ್ಯಕ್ತಿಯಾಗಲಿ ಸಹಿಸ್ಕೊಳ್ಳೋದು ಬಹಳ ಕಷ್ಟ. ಆ್ಯಂಡ್ ಈ ಮೂಲಕ ಹೇಳೋದಿಷ್ಟೇ, ನೀವು ಪ್ರೀತಿಯಲ್ಲಿ ಬಿದ್ದಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಈವನ್ ಪ್ರೀತಿ ವಿಚಾರ ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಯಾರೇ ಆಗಿರ್ಬೋದು, ಯಾವುದೋ ಒಂದು ಕ್ಷಣದ ಕೋಪಕ್ಕೋಸ್ಕರ ನಿಮ್ಮ ಬಾಯಿಂದ ಬರೋ ಯಾವುದೋ ಒಂದು ಕೆಟ್ಟ ಮಾತು ತುಂಬ ವರ್ಷಗಳ ಕಾಲ ಅಥವಾ ಬದುಕಿನ ಪೂರ್ತಿ ನಿಮ್ಮ ಮತ್ತು ಅವರ ನಡುವೆ ಒಂದು ಭಾಳ ದೊಡ್ಡ ಅಂತರವನ್ನು ಸೃಷ್ಟಿ ಮಾಡಿಬಿಡುತ್ತೆ. ಹಾಗಾಗಿ ನಿಮ್ಮಿಂದ ಬರೋ ಪ್ರತಿಯೊಂದು ಮಾತುಗಳು ಕೂಡ ತುಂಬ ಎಚ್ಚರವಾಗಿರಲಿ. ಆ್ಯಂಡ್ ಇವರು ಹೇಳಿದ ರೀತಿ, ಎಂಥದ್ದೇ ಸಂಬಂಧ ಆಗಲಿ, ಒಂದು ದುಡಿಮೆ ಇರಬೇಕು, ಇಲ್ಲ ದುಡಿತಾ ಇರಬೇಕು.
ನಾನು ಇನ್ನೊಂದು ಹೇಳೋದಕ್ಕೂ ಕೂಡ ಇಷ್ಟ ಪಡ್ತೀನಿ. ಹೇಳಿ. ತಂದೆ ತಾಯಿ ಎರಡು ಕಣ್ಣುಗಳಿದ್ದಾಗೆ ಯಾವ್ದೋ ಚಟಕ್ಕೆ ಬಿದ್ದು ಯಾರೋ ಮಾತು ಕೇಳಿ ತುಂಬಾ ಓದಿ ಎಜುಕೇಟೆಡ್ ಆಗಿ ಲೋಕಜ್ಞಾನ ತಿಳ್ಕೊಂಡು ಪ್ರತಿಯೊಂದು ಕೆಟ್ಟದ ಯಾವ್ದು ಒಳ್ಳೇದಾದ್ರು ಪ್ರತಿಯೊಂದು ಹೆಜ್ಜೆಯನ್ನ ಇಡ್ಬೇಕಾದ್ರೆ ಒಂದು ತಾಯಿ ಬಿದ್ದೋದಾಗ ಎಬ್ಬಿಸಿ ನಿಲ್ಲಿಸ್ತಾಳೆ, ಆದ್ರೆ ಎದ್ದು ಒಂದ್ ಹೆಜ್ಜೆ ಹಾಕ್ದಾಗ ತುಂಬಾ ಖುಷಿ ಪಡ್ತಾಳೆ. ಅದೇ ತಾಯಿನ ಹೊರಗಡೆ ಹಾಕಿದ್ರೆ ಆ ತಾಯಿ ಎಷ್ಟು ನೊಂದ್ಕೊಂತಾಳೋ ಅಷ್ಟು ನೊಂದ್ಕೊಂತಾಳೆ. ನಾನ್ ಈ ಶೋ ನೋಡ್ತಿರೋ ಪ್ರತಿಯೊಬ್ರಿಗೂ ಹೇಳ್ತೀನಿ, ಪ್ರೀತಿಸಿರೋರ್ಗು ಮೋಸ ಮಾಡ್ಬೇಡಿ, ಪ್ರೀತಿಸಿದಿರಾ ದಯವಿಟ್ಟು ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ಳಿ. ನೀವು ಫೈನಾನ್ಷಿಯಲಿ ಫಿಟ್ ಆದ್ಮೇಲೇನೆ ನಿಮ್ಮ ಮನೇಲಿ ಒಪ್ಕೋತಾರ ಅವ್ರ ಮನೇಲಿ ಒಪ್ಕೋತಾರ ಅಂತ ನೋಡಿ ಪ್ರೀತಿಸಿ. ತಂದೆ ತಾಯಿ ಒಪ್ಕೋತಾರ, ತಂದೆ ತಾಯಿನ ದಯವಿಟ್ಟು ಹೊರಗಡೆ ಹಾಕ್ಬೇಡಿ. ಅವ್ರು ನಿಮ್ಮನ್ನ ಮೂರೊತ್ತು ಊಟ ಹಾಕಿ ಹೋಚಿ ಬಟ್ಟೆ ಎಲ್ಲಾ ಕೊಟ್ಟು ಕಷ್ಟ ಸುಖ ದುಃಖ ಎಲ್ಲ ನೋಡಿ ನಿಮ್ಮನ್ನ ಸಾಕ್ತಾರೆ. ಅವ್ರ ಕಷ್ಟ ನಿಮ್ಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ರೂಮಲ್ಲಿ ಹರಿತಾರೆ. ಅದು ನನ್ನ ತಂದೆ ತಾಯಿನೇ ನಾನು ನೋಡಿದೀನಿ ಕೂಡ. ದಯವಿಟ್ಟು ಯಾರು ಯಾರಿಗೂ ಮೋಸ ಮಾಡಬೇಡಿ ಅಷ್ಟೇ ಸರ್ ನಾನು ಹೇಳೋದು. ನಾನು ತುಂಬಾ ಅಂದ್ರೆ ಈಗ ಕಾಲಿಗೆ ಬಿದ್ರು ಕೂಡ ನಾನು ಒಪ್ಕೊಳ್ಳೋ ಮಾತೇ ಇಲ್ದೇ ಇರೋ ಮಾತಾಗಿದೆ ಇದು. ನಾನು ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಮ ಹತ್ರ ಸಜೆಷನ್ಗೋಸ್ಕರ ನಾನು ನಿಮ್ಮ ಹತ್ರ ಕಾಲ್ ಮಾಡಿದ್ದೀನಿ. ಹರ್ಷಿತ್ ಅವರೇ, ಒಂದು ಮಾತು, ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡ್ತಾನೆ. ನೀವು ಈ ಹಿಂದೆ ಆಗಿರುವುದನ್ನ ನಾನು ಸಂಪೂರ್ಣವಾಗಿ ಕ್ಷಮಿಸಿ ನಿಮ್ಮ ಸ್ವಾಭಿಮಾನವನ್ನ ಬಿಡಿಯಿಂದ ನಾನು ಹೇಳ್ತಾ ಇಲ್ಲ. ಮೂರ್ಸಲಿ ತಪ್ಪು ಮಾಡಿದ್ರು, ಮೂರ್ಸಲಿ ಕೂಡ ಕ್ಷಮಿಸಿ. ಆಲ್ಮೋಸ್ಟ್ 10 ವರ್ಷ ಬರ್ಬೇಕು ಅಂದ್ರೆ ನಾನು ಆಲ್ಮೋಸ್ಟ್ ತುಂಬಾ ಕಷ್ಟ ಬಿದ್ದೆ. ನಾನು ಅವ್ರನ್ ಕೂಡ ನಾನು ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಅಂತ ಹೇಳಿ ಎಲ್ಲಾ ಮಾಡಿದೀನಿ. ತುಂಬಾ ಅಂದ್ರೆ ರೋಡ್ ರೋಮಿಯೋನೋ ಆಗ್ಬಿಟ್ಟಿದ್ರು ಅವರು. ಹರ್ಷಿತ್ ಅವರೇ, ಪ್ರೀತಿ ಮಾಡಿದ್ರು, ನನ್ ಜೊತೆ ಇದ್ರು, ಹಾಗಲ್ಲ ಹೀಗೆ ಹೀಗಲ್ಲ ಹಾಗೆ ಅಂತ ಕೇಳಿದ್ರು ಕೂಡ ನನ್ ಮಾತು ಗೌರವ ಕೊಟ್ಟು MBBS ಕೂಡ ಓದಿದ್ರು. ಈಗ ಒಂದು ಡಾಕ್ಟರ್ ಅವರು, ಆದ್ರೂ ಅವ್ರು ಮಾತು ಆತರ ಬರಬಾರ್ದಿತ್ತು. ಕೆಟ್ಟ ಫ್ರೆಂಡ್ಸ್ ಗಳನ್ನ ಇಟ್ಕೊಂಡ್ರು, ಎಲ್ಲಾ ಮಾಡಿದ್ರು. ನಾನು ಅವ್ರು ಬೇಡ ಅಂತ ಹೇಳಿದ್ರು, ನೀನ್ ತಗ್ದಾಕು ಅಂತ ನಾನ್ ಹೇಳೋದಿಲ್ಲ. ಅವ್ರ ಜೊತೆ ಚೆನ್ನಾಗ್ ಮಾತಾಡ್ಸು, ಯಾರನ್ನೂ ಹಾಯ್ ಬೈ ಮಾಡ್ಬೇಡ, ಆದ್ರೆ ನೀನು ನಿನ್ನ ನೀನ್ ನೋಡ್ಕೋ ಫಸ್ಟ್ ಅಂತ ಹೇಳ್ತಿದ್ದೆ. ಆದ್ರೆ ಅವ್ರು ನನ್ನನ್ನೇನೆ ನೀನ್ ಸರಿ ಇಲ್ಲ, ನೀನು ಕ್ಯಾರೆಕ್ಟರ್ ಲೆಸ್, ನೀನು ಮೋಸಗಾತಿ, ನೀನ್ ಹಾಗೆ ಹೀಗೆ ಅನ್ನೋ ತುಂಬಾ ಅಂದ್ರೆ ತುಂಬಾ ಚುಚ್ಚು ಮಾತುಗಳನ್ನ ಆಡ್ಬಿಟ್ರು. ಅದು ನನ್ಗೆ ತಡಿಯಕ್ಕಾಗಲ್ಲ. ಇವತ್ತಿಗೆ ಅವ್ರ ತಾಯಿ ನನ್ನ ಹತ್ರ ಇದಾರೆ, ನನ್ ಅವ್ರ ತಾಯಿ ಸಹ ನನ್ನ ತಾಯಿ ಜೊತೆನೆ ಇದ್ದಾರೆ. ಅವ್ರನ್ ಕೂಡ ಇವ್ರ ಜೊತೆ ಅವರು ಕೂಡ ಒಬ್ರು. ಏನ್ ಹೇಳ್ಬೇಕು ಹರ್ಷಿತ್ ಅವರೇ, ನಾನು ನಿಮ್ಗೆ ಎರಡು ವಿಚಾರವನ್ನು ನಿಮ್ಮ ಮುಂದೆ ಇಡೋಕೆ ಇಷ್ಟಪಡ್ತೀನಿ. ಒಂದು, ಮೊದಲನೇದಾಗಿ ನೋಡ್ತಾ ಇರೋ ಅಷ್ಟು ಜನಕ್ಕೆ ಹೇಳೋದು, ಈ ರೀತಿ ಒಂದು ಹೆಣ್ಮಕ್ಳು ಸಿಗಬೇಕು ಅಥವಾ ಈ ರೀತಿ ಒಂದು ಹೆಣ್ಮಕ್ಳು ನೋಡಿ, ಬೇರೆಯವ್ರ ತಾಯಿಯನ್ನು ತನ್ನ ತಾಯಿ ಅಂದ್ಕೊಂಡು ಯಾವ ನೋಡಿ ಅವ್ರ ಮಾತಲ್ಲಿ ಯಾವ ಕಲ್ಮಶವೂ ಕಾಣ್ತಾ ಇಲ್ಲ. ಆ್ಯಂಡ್ ಮೊದಲನೇದಾಗಿ ಆ ವಿಷಯ ನನಗೆ ಬಹಳ ಹೆಮ್ಮೆ ಕೊಡ್ತಾ ಇದೆ. ಆ್ಯಂಡ್ ಇನ್ನೊಂದು, ಹರ್ಷಿತ್ ಅವರೇ, ಅವ್ರ ತಾಯಿ ನಿಮ್ಮ ಜೊತೆ ಇದ್ದಾರೆ ಎಂದು ಒಂದು ಮಾತ್ರಕ್ಕೆ ನೀವು ಆ ಸಂಬಂಧವನ್ನ ಸ್ವೀಕರಿಸೋದು. ಯಾವುದೇ ತರ ಫೈನಾನ್ಷಿಯಲಿ ಕೂಡ ಅವ್ರು ಇದಿಲ್ಲ, ಆದ್ರೂ ಅವರು ಆಸೆ ಮಾಡ್ಕೊಂಡ್ರು ಮಕ್ಕಳನ್ನ ತಂದೆ ತಾಯಿನ ತಳ್ಳಿಬಿಟ್ರು. ಆದ್ರೆ ಅವರು ನನ್ನ ಪ್ರೀತಿ ಮಾಡ್ತಿದ್ರು, ಆ ವಿಷಯ ಅವ್ರಿಗೆ ಗೊತ್ತಾಯ್ತು. ಆಕ್ಚುಲಿ ಅವರು ನನ್ನ ಹತ್ರ ಬಂದ್ರು, ನನ್ನ ಸಾಕು ತಾಯಿ, ನನ್ಗೆ ಯಾರು ಇಲ್ಲ ಅಂತ. ಆದ್ರೆ ಅವರು ಪ್ರೀತಿ ಮಾಡ್ಕೊಂಡೆ ಮದ್ವೆ ಮಾಡ್ಕೊಂಡಿದ್ದು, ಯಾರು ಇಲ್ಲ ಅವ್ರಿಗೂ ಕೂಡ. ಆತರ ಹೇಳಿದಾಗ ನನ್ನ ಕೈಲ ಆಗಷ್ಟು ಸಹಾಯ, ನನ್ನ ಮನೆಯನ್ನ ನಾನು ಎದುರಾಕೊಂಡು ನಾನು ಅವ್ರನ್ನ ನನ್ನ ಮನೇಲಿ ಇಟ್ಕೊಂಡಿದ್ದೀನಿ. ಇದು ದುಡಿಯೋ ಕೈ ನಾನು ಒಬ್ಬಿಲ್ದೇ ಇರೋದು. ದಯವಿಟ್ಟು ಅವ್ರನ್ನೂ ಇರಿಸಿ, ಅವ್ರಿಗೂ ಇರಕ್ ಬಿಡಿ, ಅವ್ರು ನನ್ನ ತಾಯಿ ತರನೇ ಇರ್ಲಿ ಬಿಡಿ, ಅವ್ರನ್ನ ಬಿಡಿ ಅಂತ ನಾ ಹೇಳಿ ಅವ್ರಿಗೆ ಇವಾಗ ಮೂರೊತ್ತು ಊಟ ಹಾಕಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಿದ್ದೀನಿ. ನನ್ನ ತಾಯಿ ಸಮಾನನೇ ಅವ್ರಿದ್ದಾರೆ. ಆದ್ರೆ ನನ್ ಯಾವ್ದೇ ಕಾರಣಕ್ಕೂ ಅವ್ರ ತಾಯಿನ ಕೂಡ ಅವ್ರ ಹತ್ರ ಕಳ್ಸೋಲ್ಲ, ಕೊಂದೇ ಬಿಡ್ತಾರೆ. ಅಂತ ಪೊಸಿಷನ್, ಅಂತ ಕ್ರೂರ ಮನುಷ್ಯ, ಅವ್ರನ್ನ ವರ್ಣಿಸಕ್ಕಾಗಲ್ಲ, ಅಷ್ಟು ಕ್ರೂರ ಮನುಷ್ಯ ಅವರು. ಅವ್ರ ಹತ್ರ ನಿಜವಾಗ್ಲು ನಾನು ಅವ್ರ ತಾಯಿನ ನಾನು ಕಳಿಸ್ಬೇಕಾ ಅನ್ನೋದೇ ನನ್ಗೆ ಗೊತ್ತಾಗ್ತಿಲ್ಲ. ಕೇಸ್ ಕೂಡ ಹಾಕಿದ್ದಾರೆ ನನ್ನ ತಾಯಿನ ಕಳಿಸ್ಕೊಡಿ ಅಂತ, ಆದ್ರೆ ಕಳಿಸೋ ಪೊಸಿಷನೇ ಇಲ್ಲ. ತಾಯಿ, ಮೊದಲನೇದಾಗಿ ನಿಮಗೆ ನಾನು ಕೈ ಎತ್ತಿ ಮುಗಿತೀನಿ. ಬಹಳ ದೊಡ್ಡ ಜಾಗದಲ್ಲಿ ನೀವು ನಿಂತಿದ್ದೀರಾ, ಗೊತ್ತಿಲ್ಲ ಸಮಾಜ ನಿಮ್ಮನ್ನು ಹೇಗೆ ನೋಡುತ್ತೋ, ನೀವೇನು ಮಾಡ್ತಾ ಇದ್ರೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ದೃಷ್ಟಿಯಲ್ಲಿ ನೀವು ದೇವತೆಯಾಗಿಬಿಟ್ರಿ. ಯಾಕಂದರೆ ಇವತ್ತು ಸಾಕಬೇಕಾಗಿದ್ದ ಮಗನೇ 1000 ಕಾರಣಗಳನ್ನು ಕೊಟ್ಟು ಆಚೆ ಹಾಕಿದ್ದಾನೆ ಎಂದಾಗ, ಅಂಥ ಒಬ್ಬ ತಾಯಿಯನ್ನು ನೀವು ತಂದು ಸಾಕಿದ್ದೀರಾ, ಇಡೀ ಮನೆಯನ್ನು ಎದುರಾಕೊಂಡು ಒಂದು ಜೀವಕ್ಕೆ ನೀವು ಸ್ಥಾನ ಕೊಟ್ಟಿದ್ದೀರಾ. ಗೊತ್ತಿಲ್ಲ ಮುಂದೆ ಏನಾಗುತ್ತೋ, ಬಟ್ ಈ
ಈ ಕರ್ಮ ಈ ಕೆಲಸ ನೀವು ಮಾಡಿರೋ ಇದು ನಿಮ್ಮನ್ನು ಪ್ರತಿ ಕ್ಷಣ ಕಾಯುತ್ತೆ. ಆ್ಯಂಡ್ ನಿಮ್ಮ ಪ್ರೀತಿ ವಿಚಾರಕ್ಕೆ ಬರುವುದಾದರೆ ದಯವಿಟ್ಟು ಈ ರೀತಿಯ ಸಂಬಂಧಗಳಿಂದ ಆದಷ್ಟು ದೂರ ಇರಿ. ಇವತ್ತು ಅವರು ರಿಕ್ವೆಸ್ಟ್ ಮಾಡಿಕೊಂಡು ಸಾರಿ ಕೇಳಿಕೊಂಡು ನಿಮ್ಮ ಬದುಕಲ್ಲಿ ಬರ್ಬೋದು, ಬಟ್ ಮುಂದೆ ಅವರು ಯಾವ ರೀತಿ ಇಡ್ತಾರೆ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಅವ್ರ ಜೊ ನಿಮ್ಮ ಕೈಲಾದಷ್ಟು ನೀವೊಂದು ತುತ್ತು ತಿಂದರೆ ಅವ್ರಿಗೊಂದು ಅರ್ಧ ತುತ್ತು ಊಟ ಕೊಟ್ಟು ನಿಮ್ಮ ಅವರೆಷ್ಟು ದಿನ ನಿಮ್ಮ ಜೊತೆ ಇರ್ತಾರೆ ಅಷ್ಟು ದಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಒಬ್ಬ ಮಗನಾಗಿ ತನ್ನ ತಾಯಿಯನ್ನು ಕಳಿಸಿ ಅಂತ ಕೇಳೋದು ಅದೊಂದು ಆತನ ಮೂಲಭೂತ ಹಕ್ಕು. ಬಟ್ ಅಲ್ಲಿ ಕಳಿಸಿದಾಗ ಏಕೆನ ಚೆನ್ನಾಗಿ ನೋಡ್ಕೊಳ್ತಾನ? ಆತ ಮಾಡ್ತಾರದು ಕೂಡ ಮೋಸನೆ. ತನ್ನ ತಾಯಿನ ಕೊಂದು ತನ್ನ ಅಂಗಾಂಗನ ದಾನ ಮಾಡಿ ದುಡ್ಡು ತಗೋಬೇಕು ಅನ್ನೋದು ಆತ ಮಾಡಿದ್ದು ತುಂಬಾ ದೊಡ್ಡ ತಪ್ಪು ಸರ್. ಯಾರಮ್ಮ ಅದು? ಅವ್ರ ಹೆಸರು? ಅವ್ರ ಹೆಸರು ಹೇಮಂತ್ ಅಂತ ಸರ್. ಹೇಮಂತ್ ಅವರೇ, ಈ ಕಾರ್ಯಕ್ರಮದ ಮೂಲಕ ನಿಮಗೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ಕೇಳ್ತಾ ಇರೋ ಸಾವಿರಾರು ಜನರು ಇದೇ ಮಾತನ್ನು ನಿಮ್ಮಲ್ಲಿ ಕೇಳ್ಕೊಳ್ತಾರೆ. ಬಹುಶಃ ನೀವು ಯಾವ ವಿಚಾರಕ್ಕೆ ಒಳಗಾಗಿ ಅಥವಾ ಯಾರ ಮಾತು ಕೇಳಿಕೊಂಡು ಈ ರೀತಿ ವರ್ತಿಸ್ತಾ ಇದ್ದೀರೋ ಗೊತ್ತಿಲ್ಲ, ಬಟ್ ನೀವು ಮಾಡ್ತಾ ಇರೋ ತಪ್ಪು. ಆ್ಯಂಡ್ ಇಟ್ಸ್ ಓಕೆ, ನೀವೇನು ಬದಲಾಗೋದೇ ಇಲ್ಲ. ನಿಮ್ಮನ್ನು ರಾಕ್ಷಸರ ಥರ ನೋಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನೀವು ಬದಲಾಗೋಕೆ ಅವಕಾಶ ಇದೆ. ನೀವು ಹೋಗ್ತಾ ಇರೋ ದಾರಿ ನಿಮ್ಮನ್ನು ಯಾವತ್ತೂ ಕೂಡ ದೀರ್ಘಕಾಲದವರೆಗೆ ನೆಮ್ಮದಿಯಾಗಿಡೋದಿಲ್ಲ. ಆ್ಯಂಡ್ ಈ ರೀತಿ ಒಂದು ಹುಡುಗಿ ಒಂದು ಫ್ರೆಂಡ್ಶಿಪ್ ಇದೆ ಅಂದರೆ ನೀನು ಪುಣ್ಯ. ಈಕೆಯ ಪ್ರೀತಿಗಂತೂ ನೀನು ಅರ್ಹನಲ್ಲ, ಬಟ್ ಈ ರೀತಿ ಒಂದು ಫ್ರೆಂಡ್ಶಿಪ್ ಇದೆ ಅಂದರೆ ನೀನು ಪುಣ್ಯ. ಬಟ್ ಇನ್ನೂ ಹರ್ಷಿತ ಅವರೇ, ಈ ಮೂಲಕ ಒಂದು ಹೇಳ್ತೀನಿ, ನೀವು ಮಾಡ್ತಾ ಇರೋ ಕೆಲಸ ಪ್ರೀತಿ ವಿಚಾರ ಬಿಟ್ಬಿಡೋಣ, ಬಟ್ ನಿಮ್ಮಲ್ಲಿರೋ ಮಾನವೀಯತೆ ಇದೆಯಲ್ಲ, ಅದು ಇವತ್ತಿಗೆ ಈ ಅಧರ್ಮವೇ ತಾಂಡವವಾಡ್ತಿರೋ ಈ ಜಗತ್ತಲ್ಲಿ ಇವತ್ತಿನ ಪರಿಸ್ಥಿತಿಗೆ ಈ ರೀತಿ ಮನಸ್ಥಿತಿಗಳು ಬೇಕು. ಇಟ್ಸ್ ಓಕೆ, ನಿಮ್ಮನ್ನು ಯಾರೊಬ್ಬರು ಬೈಬಹುದು, ತುಳಿಬಹುದು, ಏನೇನೋ ಹೇಳ್ಬೋದು. ನೀವು ಹೇಳಿದ್ರಿ ಸರ್ ನನಗೆ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಳ್ತಾ ಇದ್ದೀನಿ ಸರ್ ಅಂತ, ಅಷ್ಟೇ ಅಮ್ಮ ಬೇಕಾಗಿರೋದು. ಆ್ಯಂಡ್ ಅವ್ರು ಯಾಕೆ ಬಂದಿದ್ದಾರೆ, ಭಗವಂತ ಆಕೆಯನ್ನು ನಿಮ್ಮ ಹತ್ರ ಯಾಕೆ ಕಳಿಸಿದ್ದಾನೆ ನನಗಂತೂ ಗೊತ್ತಿಲ್ಲ, ಆದರೆ ನಿಮ್ಗೆ ಆ ಯೋಗ್ಯತೆ ಇದೆ ಅನ್ನೋದಕ್ಕೆ ನಿಮ್ಮ ಹತ್ರ ಕಳಿಸಿದ್ದಾನೆ. ಇಟ್ಸ್ ಓಕೆ, ಆದಷ್ಟು ನೀವು ಪ್ರಾಣ ಅದೇನು ಆಗಿಬಿಡುತ್ತೆ ಏನೂ ಆಗಲ್ಲ, ಯೋಚನೆ ಮಾಡಬೇಡಿ, ಅಂಥವ್ರ ಸಹವಾಸ ಬೇಡ. ಆದಷ್ಟು ಅವರಿಂದ ಅಂತರವನ್ನು ಕಾಪಾಡ್ಕೊಳ್ಳಿ. ಆ್ಯಂಡ್ ಮತ್ತೆ ಅವರನ್ನು ಜೀವನದೊಳಗೆ ಕರ್ಕೊಳ್ಳೋದು ಬೇಡ, ಕ್ಷಮಿಸಿದ್ದೀನಿ ಸರ್, ನೆನಪೇ ಇಲ್ಲ, ಬಟ್ ಅವರನ್ನು ಮತ್ತೆ ಜೀವನದೊಳಗಡೆ ಕರ್ಕೊಂಡು ಆಸಕ್ತಿ ಇಲ್ಲ ಸರ್. ಇಷ್ಟೆಲ್ಲ ಆದಮೇಲೂ ಕೂಡ ನೀವು ಆ ರೀತಿ ಕರ್ಕೊಂಡ್ರೆ ಅದು ತಪ್ಪಾಗುತ್ತೆ. ಆ್ಯಂಡ್ ನೀವು ದೀರ್ಘಕಾಲದವರೆಗೂ ನೀವು ನರಕ ಅನುಭವಿಸ್ಬೇಕಾಗುತ್ತೆ. ಯಾಕಂದರೆ ಒಂದಮ್ಮ, ಈಗ ಪಾತ್ರೆ ಈ ಕ್ಷಣಕ್ಕೆ ಚೆನ್ನಾಗಿ ಕಾಣಲಿ ಅಂತ ನಾವು ಉಜ್ಜಿ 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 ಹಳೆ ಪಾತ್ರೆನ ಹೊಸದು ಮಾಡ್ಬೋದು, ಅದು ಯಾರೋ ಒಬ್ರು ನೋಡೋಕೆ ಮಾತ್ರ ಹಂಗೆ ಮಾಡ್ಕೊಂಡಿರ್ತೀವಿ ಒಂದು ಕ್ಷಣಕ್ಕೆ ಆ ರೀತಿ ಕಾಣಲಿ ಅಂತ. ಆಮೇಲೆ ಮತ್ತೆ ಅದು ಹೆಂಗಾಗಬೇಕು ಅದು ಹಾಗೆ ಆಗುತ್ತೆ, ಯಾಕಂದರೆ ಅದು ಹೊಸತನ ಅದರಲ್ಲಿಲ್ಲ, ಹೊಸ ಥರ ನಾವು ಬಂದಾನ್ವಾಗಿ ಮಾಡಿದ್ದೀವಿ ಅಷ್ಟೇ. ಹಾಗೆ ಕೆಲವೊಬ್ಬರು ಅಷ್ಟೇ ನಿಮ್ಮ ಜೊತೆ ಆ ಕ್ಷಣಕ್ಕೆ ನಿಮ್ಮನ್ನು ಹೇಗೂ ಒಪ್ಪಿಸ್ಬೇಕು ಅಂತ ಒಳ್ಳೆಯವ್ರ ಥರ ನಾಟಕ ಆಡ್ಬೋದು, ಬಟ್ ಸ್ವಲ್ಪ ಸಮಯ ಕಳೆದಾದ್ಮೇಲೆ ಅವ್ರ ನಿಜ ರೂಪ ಅದು ಹಾಗೆ ಆಗುತ್ತೆ. ಹಳಸಿದ ಅನ್ನಕ್ಕೆ ಒಗ್ಗರಣೆ ಹಾಕಿದ್ರೆ ಅದೇನು ಬಿಸಿ ಅನ್ನ ಆಗುತ್ತಾ? ಹಳಸಿದ್ದು ಹಳಸಿದ್ದೆ. ಹಾಗಾಗಿ ದಯವಿಟ್ಟು ಇಷ್ಟೆಲ್ಲ ಪ್ರಬುದ್ಧತೆ ಇರೋ ನೀವು, ಇಷ್ಟೆಲ್ಲ ಕಷ್ಟಪಡ್ತಿರೋ ನೀವು, ಈ ಸಂಬಂಧದ ವಿಚಾರದಲ್ಲಿ ದಯವಿಟ್ಟು ಎಡುಬೇಡಿ. ಅದೇನೇ ಕಷ್ಟ ಆಗಲಿ, ಒಂಟಿಯಾಗಿದ್ರೂ ಪರವಾಗಿಲ್ಲ, ನಿಮ್ಮ ಭಾವನೆಗೆ ಬೆಲೆ ಕೊಡದವರು, ನಿಮ್ಮ ವ್ಯಕ್ತಿತ್ವವನ್ನು ಅಥವಾ ನಿಮ್ಮ ಕ್ಯಾರೆಕ್ಟರನ್ನು ಅನುಮಾನ ಪಡೋರು, ಇದೊಂದು ಜೀವನ ಪೂರ್ತಿ ನರಕ ಅನುಭವಿಸೋದಿಕ್ಕಿರೋ ಏಕೈಕ ದಾರಿ. ಅಂತಹ ದಾರಿಯ ಆಯ್ಕೆ ನೀವು ಮಾಡಬೇಡಿ. ಓಕೆ, ಆ್ಯಂಡ್ ನೋಡ್ತಾ ಇರೋ ಅಷ್ಟು ಜನಕ್ಕೆ ಅಮ್ಮ ಇರೋ ಸತ್ಯವನ್ನ ನೀವೊಮ್ಮೆ ಪೊಲೀಸ್ನವ್ರಿಗೆ ಅಥವಾ ಸುತ್ತಮುತ್ತಲಿನ ಜನರವ್ರಿಗೆ ಹೇಳಬೇಕು. ಈಗ ಈತ ತಾಯಿಯನ್ನ ಆಗ್ಬಿಟ್ಟಿದೆ ಸರ್, ಎಲ್ಲಾ ಆಗ್ಬಿಟ್ಟಿದೆ, ಎಲ್ಲಾ ಮಾಡ್ಬಿಟ್ಟಿದೀನಿ, ಆದ್ರೆ ಅವ್ರ ತಾಯಿ ಏನ್ ಹೇಳ್ತಾರೆ, ಇಲ್ಲ ನನ್ಗ ಅವನಿಲ್ಲ, ಅವ್ನ್ ಸತ್ತು ಹೋಗಿದ್ದಾನೆ ಅಂತಾರೆ. ಆ ತಾಯಿ ಹೋಗೋದಿಕ್ಕೆ ಇಷ್ಟ ಇಲ್ವಾ ಬಿಡು ಅಂತ ಇವ್ರ ತಾಯಿ ಕೇಳ್ತಾರೆ. ಅದು ಸ್ವಯಾರ್ಜಿತನೂ ಅಲ್ಲ, ಪಿತೃಾರ್ಜಿತದಿಂದ ಬಂದಿರುವಂತಹ ಆಸ್ತಿ ಕೂಡ. ಸೊ ಆದ್ರೆ ಬರ್ತಾ ಇಲ್ಲ, ಈ ಆತ ಕರ್ಕೊಂಡ್ ಹೋಗ್ತೀನಿ ಅಂತ ಅಂತಿದ್ದಾರೆ. ಏನ್ ಮಾಡ್ಬಿಡ್ತಾನೋ ನನಗೆ ಹೆದರಿಕೆ, ಈಕೆ ನಾನ್ ಹೋಗೋದಿಲ್ಲ ಅಂತ ಈಕೆ ಹೇಳ್ತಾರೆ. ಆದ್ರೆ ಅವರು ನನಗ್ ಬೇಕು, ನನ್ನ ತಾಯಿನ ಇವಳು ಯಾರು, ನನ್ನ ತಾಯಿನ ಇವಳು ಇಟ್ಕೊಳಕ್ಕೆ ಇವಳು ಯಾರು, ಸೊಸೆನ ಮಗಳ ಅಥವಾ ಬೇರೆ ಏನಾದ್ರೂನ ಅಂತ ಅಂತಾರೆ. ಆದ್ರೆ ಈಗ ಅವ್ರು ನನ್ನ ತಾಯಿ ಅಂತ ನಾನ್ ಫಿಕ್ಸ್ ಆಗ್ಬಿಟ್ಟಿದೀನಿ. ನನ್ನ ತಾಯಿ ಕೂಡ ಅವರು ನಿನ್ ತಾಯಿನೇ ಸಾಕಣ ಅಂತ ಅವರು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ನಾನು ಅವ್ರನ್ನ ಕಳಿಸ್ಬೇಕಾ ಕಳಿಸ್ಬಾರ್ದ, ಏನ್ ಮಾಡ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ಟೆನ್ಷನ್ ಇದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಕುಗ್ಗೋಗ್ಬಿಟ್ಟಿದೀನಿ, ನಾನು ಆಲ್ಮೋಸ್ಟ್ ಕುಗ್ಗೋಗ್ಬಿಟ್ಟಿದೀನಿ. ಅರ್ಷಿತ್ ಅವರೇ, ಮಾಡ್ಬೇಕು ಅನ್ನೋದು ನನ್ಗೆ ಗೊತ್ತಾಗ್ತಿಲ್ಲ ಸರ್. ಅಳಬೇಡಿ ಅಳಬೇಡಿ, ನಾನು ಒಂದು ಮಾತು ಹೇಳಬಲ್ಲೆ, ನೀವು ಹೋಗ್ತಾ ಇರೋ ಈ ಧರ್ಮ ನಿಮ್ಮನ್ನು ಯಾವತ್ತೂ ಕೈಬಿಡಲ್ಲ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಈ ಕ್ಷಣಕ್ಕೆ ಒಳ್ಳೆಯವರಿಗೆ ನಾನಾ ಕಷ್ಟಗಳು ಅನ್ನೋ ಹಾಗೆ ನಿಮಗೊಂದಿಷ್ಟು ಗೊಂದಲ ಇದ್ದಾವೆ. ಆದರೆ ಒಂದು
ಆತ ಒಬ್ಬ ಮಗನಾಗಿ ಕೇಳೋ ಹಕ್ಕಿದೆ. ಆದರೆ ಆ ತಾಯಿಗೆ ಮುಂದೇನೇ ಆದರೂ ಕೂಡ ಆತನೇ ಜವಾಬ್ದಾರಿ ಅನ್ನೋ ಮಾತನ್ನು ನಿನ್ನ ಜಗತ್ತಿಗೆ ಸಾರಿ ಆಕೆಯನ್ನು ಕಳಿಸ್ಕೊಡಿ, ಪರವಾಗಿಲ್ಲ. ಆದರೆ ಒಂದು ಆಸ್ತಿಗೋಸ್ಕರ ಏನೋ ಮಾಡಿಬಿಡ್ತಾನೆ ಇದೆಲ್ಲವೂ ಇದ್ದಾಗ ಸಾಧ್ಯವಾದರೆ ಆತನ ಆಕೆಯನ್ನು ನೀವು ನೋಡ್ಕೊಳ್ತೀರಾ, ನೋಡ್ಕೊಳ್ಳಲ್ಲ ಅಂತಲ್ಲ, ಬಟ್ ಒಂದು ಆಶ್ರಮಕ್ಕೂ ಎಲ್ಲೋ ಒಪ್ಪಿಸ್ಬಿಟ್ರೆ ಮಿಕ್ಕಿದ್ದೆಲ್ಲ ಅವ್ರ ತಾಯಿಗೆ ಹಕ್ಕಿದೆ. ನನಗೆ ಈತನ ಜೊತೆ ಇರೋಕೆ ಇಷ್ಟ ಇಲ್ಲ ಅಂದರೆ ಆಕೆ ಎಲ್ಲಿ ಬೇಕಾದರೂ ಬದುಕ್ಬೋದು. ಆಕೆ ಬಾಯಿ ಬಿಟ್ಟು ಮಾತಾಡಿದ್ರು ಮನೆ ಬಾಡಿಗೆ, ಊಟ, ತಿಂಡಿ, ಟ್ರೀಟ್ಮೆಂಟ್, ಅವ್ರಿಗೆ ಟ್ರೀಟ್ಮೆಂಟ್, ಪ್ರತಿಯೊಂದನ್ನು ನಾನು ನೋಡ್ಬೇಕು, ಪ್ರತಿಯೊಬ್ಬರಿಗೂ ನಾನು ನೋಡ್ಬೇಕು. ಮನೆಯಲ್ಲಿ 10 ಜನ, ದುಡಿಯೋದು 2 ಕೈ, ಒಂದು ನಾನು, ಒಂದು ನನ್ನ ತಮ್ಮ, 2 ಕೈ. ನನ್ನ ತಮ್ಮ ಹೋಗ್ತಿದ್ದಾನೆ, ಹಾಗೂ ಪಾರ್ಟ್ ಟೈಮ್ ಜಾಬ್ ಮಾಡಿ ಸಾಕ್ತಿದ್ದಾನೆ ಮನೇನ ಕೂಡ. ಆತ ಕೂಡ ತುಂಬಾ ಒಳ್ಳೆ ಹುಡುಗ, ಅವನು ಕೂಡ ಹುಡುಗಿ ಮೋಸ ಮಾಡುದು ಅಂತ ಸೂಸೈಡ್ ಅಟೆಂಪ್ಟ್ ಮಾಡ್ದ, ಅವನನ್ನು ಕೂಡ ಉಳಿಸ್ಕೊಳ್ಳುವಂತ ಸಂದರ್ಭ ಅದೇ ತುಂಬಾ ಅಂದ್ರೆ ಆಗ್ತೇ ಇರುವಂತ ಪೊಸಿಷನ್. ಯಾಕಪ್ಪ ಬದುಕ್ಬೇಕು ನಾನು? ದಯವಿಟ್ಟು ಬೇಡ, ದಯವಿಟ್ಟು ಆ ರೀತಿ ಯೋಚನೆ ಮಾಡಬೇಡಿ. ಹರ್ಷಿತ್ ಅವರಿಗೆ ಈ ಮೂಲಕ ಹೇಳ್ತೀನಿ, ನೀವು ಆ ರೀತಿ ಯೋಚನೆ ಮಾಡೋ ಹೆಣ್ಣಲ್ಲ. ನಿಮ್ಗೆ ಅಷ್ಟು ಅರ್ಹತೆ, ಯೋಗ್ಯತೆ ಎಲ್ಲವೂ ಇದೆ. ಹಾಗಾಗಿ ಎಲ್ಲ ಕಷ್ಟಗಳು ನಿನ್ನನ್ನೇ ಹುಡುಕೊಂಡು ಬರ್ತಾ ಇದ್ದಾವೆ. ಬಟ್ ನೀನು 1.5 ಲ್ಯಾಕ್ ಅಥವಾ ನೀನು 2 ತಗೊಳ್ತೀಯೋ 3 ಲಕ್ಷ ತಗೊಳ್ತೀಯೋ ಗೊತ್ತಿಲ್ಲಮ್ಮ. ಬಟ್ ಒಂದು ನೆಮ್ಮದಿ ಕಂಡುಕೊಳ್ಳೋದಕ್ಕೆ ಮೊದಲನೇದಾಗಿ ನೀನು ಮಾಡಬೇಕಾಗಿರೋದು ಆಕೆ ತಾಯಿಯನ್ನು ಒಂದು 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 ಸುರಕ್ಷತೆಯ ಮೇರೆಗೆ ಆಕೆ ಅವ್ರ ಜೊತೆನೆ ಕಳಿಸಿ. ಬಟ್ ಒಂದಷ್ಟು ಷರತ್ತುಗಳನ್ನ ಹಾಕಿ ಕಳಿಸಿ. ಈಗ ನೀನು ಅವ್ರಿಗೆ ಸೊಸೆ ಅಲ್ಲದೆ ಇರ್ಬೋದು, ಮಗಳಲ್ಲದೆ ಇರ್ಬೋದು, ಬಟ್ ಒಂದು ಮನುಷ್ಯತ್ವದಿಂದ ಇನ್ನೊಬ್ಬರ ಮನುಷ್ಯನ ಕಾಪಾಡೋದಕ್ಕೆ ಹೋರಾಡೋಕೆ ನಿಂತ್ಕೊಂಡ್ರೆ ನೀನು ಅವ್ರಿಗಿಂತ ಹೋರಾಡ್ಬೋದು. ಓಕೆ, ಒಬ್ಬ ಮಗನ ಮಗ ಬಂದು ಕೇಳ್ಬಿಟ್ಟ ತಕ್ಷಣ ಕಳಿಸಿ ಅವರನ್ನು ಕೊಂದು ಹಾಕಿ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ದಯವಿಟ್ಟು. ಓಕೆ, ಒಂದೇ ಹೇಳೋದು, ನೀವು ಇಷ್ಟೆಲ್ಲ ಕಷ್ಟಪಟ್ಟರು ನೀವು ಏನಮ್ಮ ಅಬ್ಬಬ್ಬ ಅಂದ್ರೆ ಏನಾಗುತ್ತೆ, ಜೀವ ಹೋಗುತ್ತೆ ಅಷ್ಟೇ ತಾನೇ. ಆದರೆ ಒಬ್ಬ ಮನುಷ್ಯತ್ವದಿಂದ ಯಾರನ್ನು ಒಂದು ತಾಯಿಯನ್ನು ಉಳಿಸಿ ಒಂದು ತಾಯಿಗೆ ಒಂದು ನೆಮ್ಮದಿ ನೀಡಿದ ಒಂದು ಸುಖ, ಒಂದು ನೆಮ್ಮದಿ, ಒಂದು ಪುಣ್ಯ ನಿಮಗೆ ಸಿಗುತ್ತಮ್ಮ. ಹಾಗಾಗಿ ನಿಮ್ಮ ಇಡೀ ಬದುಕನ್ನು ನೀವು ಅವ್ರಿಗೋಸ್ಕರ ಮೀಸಲಿಡಿ ಅಂತ ಹೇಳ್ತಾ ಇಲ್ಲ. ಬಟ್ ಆಕೆ ಕೊನೆ ಕ್ಷಣದಲ್ಲಿದೆ ಆಕೆ ಬದುಕು. ಈ ಧನದಾಹ, ಅಧಿಕಾರಕ್ಕೆ ಅಥವಾ ಆಸ್ತಿಗೆ ತನ್ನ ತಾಯಿಯನ್ನು ಇಷ್ಟೆಲ್ಲ ಕಣ್ಣೀರಾಕ್ಸ್ತಿರೋ ಆತನಂತೂ ನಿನ್ನ ಬದುಕಲ್ಲಿ ಬರೋದು ಬೇಡ. ಆ್ಯಂಡ್ ಆತ ಏನು ಅನುಭವಿಸ್ಬೇಕು ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಈ ಕ್ಷಣಕ್ಕೆ ಆತ ಮೆರೀತಾ ಇರ್ಬೋದು, ಏನೇ ಇರ್ಬೋದು, ಬಟ್ ಇಟ್ಸ್ ಓಕೆ. ಇವತ್ತು ಕಷ್ಟ ಇರ್ಬೋದು, ನಾನು ಹೇಳಿದಷ್ಟು ಈಸಿ ಅಲ್ಲ, ನಾನು ಒಪ್ಕೊಳ್ತೀನಿ. ಯಾಕಂದರೆ ಒಂದು ಹೆಣ್ಣು ಒಬ್ಬ ಗಂಡಸಿಗಿಂತ ಮನೆ ಜವಾಬ್ದಾರಿಯನ್ನು ತೊಗೊಂಡು ಇಷ್ಟೆಲ್ಲ ಒದ್ದಾಡೋದಿದೆಯಲ್ಲ, ನಾನು ಹೇಳಿದಷ್ಟು ಈಸಿ ಅಲ್ವೇ ಅಲ್ಲ ಅಮ್ಮ. ಬಟ್ ನಿನಗೆ ಅಷ್ಟು ಶಕ್ತಿ ಇರೋದಕ್ಕೆ ಇವೆಲ್ಲವೂ ಬರ್ತಾ ಇದೆ ಅಂತ ನನಗನ್ಸುತ್ತೆ. ನೀವು ಫೋನ್ ಮಾಡು, ಏನೇ ಗೊಂದಲ ಇದ್ದರೂ, ಏನೇ ಸಮಸ್ಯೆ ಇದ್ದರೂ ಮಾತಾಡು, ಮನಸ್ಸು ಹಗುರ ಮಾಡಿಕೊ. ಆದರೆ ಇದೆಲ್ಲ ಜವಾಬ್ದಾರಿ ನಿಭಾಯಿಸೋಕಾಗದೆ ನೀನೇನು ಮಾಡ್ಕೊಳ್ಳೋದ್ರಿಂದ ಅದು ಇಷ್ಟೂ ದಿನ ನೀನು ಹೋರಾಡ್ಕೊ ಬಂದಿದ್ದೀ ಈ ಬದುಕಿಗೆ ನಿನ್ನ ಶರಣಾದಂಗೆ ಆಗಿಬಿಡುತ್ತೆ. ದಯವಿಟ್ಟು ಬೇಡ ನನಗೆ. ನೋಡಿ, ಇಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾರೆ ನಿಮ್ಮಂಥ ಹೆಣ್ಮಕ್ಳು ಗ್ರೇಟ್ ಅಂತ. ಅಂದರೆ ಅವ್ರು ಅಂದ ತಕ್ಷಣ ಏನೋ ಆಗಿಬಿಡುತ್ತೆ ಅಂತಲ್ಲ, ಬಟ್ ಈ ರೀತಿ ಒಂದು ಹೆಣ್ಮಕ್ಳು ಇವತ್ತಿಗೂ ಇದ್ದಾರೆ, ಇವತ್ತಿಗೂ ಈ ರೀತಿ ಒಬ್ಬ ಮನೆಯ ಗಂಡಸಿನ ಹಾಗೆ ಜವಾಬ್ದಾರಿ ಹೊತ್ಕೊಂಡು ನೀನು ನಿನ್ನ ವಯಸ್ಸಿಗೆ ಯಾರನ್ನೋ ಪ್ರೀತಿ ಮಾಡಿ ಎಲ್ಲೋ ಹೋಗಿ ಏನೋ ಏನೋ ಇದಾಗ್ಬೋದಿತ್ತು, ಬಟ್ ಜವಾಬ್ದಾರಿ ತಗೊಂಡು ನನ್ನವ್ರಿಗೋಸ್ಕರ ನನಗೋಸ್ಕರ ದುಡಿಯೋದಿದೆಯಲ್ಲ ಅದು ಯಾವತ್ತಿಗೂ ಗ್ರೇಟ್. ಬಟ್ ಇಟ್ಸ್ ಓಕೆ, ಒಳ್ಳೇದಾಗುತ್ತೆ. ಒಂದು ನಗು ನಿಮ್ಮಿಂದ ಯಾವತ್ತೂ ಮಾಯ ಆಗ್ಬೋದು. ನೀವು ಒಂಟಿ ಆಗಿದ್ರೂ ಪರವಾಗಿಲ್ಲ, ಅಂತರ ಸವಾಸ ಬೇಡಮ್ಮ. ನಿಮ್ಮ ಬದುಕಲ್ಲಿ ಆತ ಯಾಕೆ ಬಂದು ಒಂದ್ಸಲಿ ಅನ್ಸ್ಬಿಡ್ತೀನಿ ನಾನು ಇವ್ರ ಬದುಕಲ್ಲಿ ಹೋಗದೇ ಇದ್ದಿದ್ರೆ ಚೆನ್ನಾಗಿತ್ತು ಅಂತ. ಯಾಕಾದರೂ ನನ್ನ ಬದುಕಲ್ಲಿ ಈತ ಬನ್ನು ಅಂತ ಅನ್ಸ್ಬಿಡುತ್ತೆ. ಯಾಕಂದರೆ ಒಂದು ಸಂಬಂಧದಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ ಚೆಂದ, ಒಂದು ಸ್ವಲ್ಪ ಕೆಡ್ತು ಅಂದ್ಕೊಳ್ಳಿ, ಆಗ ಅನಿಸುತ್ತೆ ಪ್ರೀತಿನೂ ಬೇಡ, ಯಾವ ಸಂಬಂಧನೂ ಬೇಡ, ಬದುಕಿರಲೇಬಾರ್ದು ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಒಂದು ಸಂಬಂಧ ಕೆಡೋಕೆ ಶುರು ಮಾಡಿದಾಗ ನಮ್ಮವರು ಅಂತ ಅನ್ಸ್ಕೊಂಡವ್ರೆ ನಮಗೆ ಶತ್ರುಗಳಾಗ್ಬಿಡ್ತಾರೆ. ಇರಲಿ ಅಮ್ಮ, ಅವ್ರು ಯಾರು ಕೂಡ ನಿಮ್ಮನ್ನು ಏನೂ ಮಾಡ್ಲಿಕ್ಕಾಗಲ್ಲ. ನೀವು ಹೆಚ್ಚು ಭಯ ಪಡ್ತಾ ಹೋದಷ್ಟು ನಿಮ್ಮ ತುಳಿಯೋ ಪ್ರಯತ್ನ
ನಿರಂತರವಾಗುತ್ತೆ. ಧೈರ್ಯವಾಗಿರಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರೋ ನೂರಾರು ಜನರಿಗೆ, ಸಾವಿರಾರು ಜನರಿಗೆ ಮಾದರಿ ಅಂತ ಹೇಳೋಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಆ್ಯಂಡ್ ಇಟ್ಸ್ ಓಕೆ, ಪ್ರತಿದಿನ ಇರುತ್ತೆ, ಫೋನ್ ಮಾಡಿ ಅವತ್ತಿನ ದಿನ ಏನೇನು ನೋವಿದೆ ಹಂಚ್ಕೊಳ್ಳಿ. ಯಾರೊಬ್ಬ ಇಲ್ಲಿ ಕೂತಿದ್ದೀನಿ, ನಿಮ್ಮ ನೋವನ್ನು ನಾನು ಖಂಡಿತ ಕೇಳ್ತೀನಿ, ಸಾಂತ್ವನ ಹೇಳ್ತೀನಿ. ನಾನು ನಿಮಗೆ ಹಣ ಕೊಡದೇ ಇರ್ಬೋದು, ನನಗೂ ಅಣ್ಣ ತಮ್ಮ ತಂಗಿ ಯಾರೂ ಇಲ್ಲಮ್ಮ. ಅಟ್ಲೀಸ್ಟ್ ನೀವು ಬದುಕಲ್ಲಿ ಏನು ಕಣ್ಣೀರಾಗ್ತಾ ಇದ್ದೀರಾ, ಏನು ನೋವು ಪಡ್ತಾ ಇದ್ದೀರಾ, ನನ್ನ ಬದುಕಲ್ಲೂ ಬಂದಿದೆ ತುಂಬ ಸಾರಿ. ಬಟ್ ನನಗನ್ಸಿದೆ ಅಷ್ಟೇ ಬದುಕಲ್ಲಿ. ಇಟ್ಸ್ ಓಕೆ, ನಾನು ಕೋಟಿ ರೂಪಾಯಿ ದುಡ್ಡಿದ್ದೇ ಇರ್ಬೋದು, ಒಂದು ನೆಮ್ಮದಿಗೆ ಏನು ಬೇಕು ಅಂತ ನಾನು ಕಂಡ್ಕೊಂಡ್ಬಿಟ್ಟೆ. ಇವತ್ತು ನೂರಾರು ಜನ ನಂಬಿಕೆ ಇಟ್ಟು ಅವ್ರ ಕಥೆಯನ್ನು ಹೇಳಬೇಕಾದ್ರೆ ನನಗನ್ಸೋದು, ಯಾರೊಬ್ಬರು ದೇವರು ಅಂತಾರೆ, ಯಾರೊಬ್ಬರು ಅಣ್ಣ ಅಂತಾರೆ, ತಮ್ಮ ಅಂತಾರೆ, ಎಷ್ಟು ಸಾಕಮ್ಮ. ನನ್ನ ಬದುಕೇನಿದೆ, ನಾನು ಎಲ್ಲಿಗೆ ಹೋಗಬೇಕು, ಏನು ಸಾಧಿಸಬೇಕು, ನನಗೊಂದು ಗುರಿ ಇದೆ, ಏನೋ ಹೋಗ್ದೀನಿ, ಬಟ್ ಅದ್ರ ನಡುವೆ ಒಂದು ನೆಮ್ಮದಿ ಕಂಡ್ಕೊಳೋದಿದೆಯಲ್ಲ. ನಾನು 40 ವರ್ಷ ಆದಮೇಲೆ ನಾನು ಇವಾಗ ದುಡ್ದು ಆಮೇಲೆ ಚೆನ್ನಾಗಿರ್ತೀನಿ, ಈ ಮೂರ್ಖತನದ ಯೋಚನೆ ನನ್ನಲ್ಲಿಲ್ಲ. ನಾಳೆ ಏನಾಗುತ್ತೋ, ನಾಡಿದ್ದು ಏನಾಗುತ್ತೋ ಗೊತ್ತಿಲ್ಲ. ಬಟ್ ಈ ಕ್ಷಣವನ್ನು 4 ಜನದ ಜೊತೆ ಬೆರೆತು ಖುಷಿ ಪಡೋಣ ಅನ್ನೋದಷ್ಟೇ. ಸೊ ನೀವೊಬ್ಬ ತಂಗಿಯಾಗೋ ಅಕ್ಕನಾಗೋ ನೀವೇನೋ ಬಹಳ ಪ್ರೀತಿಯಿಂದ ಆ ಸ್ಥಾನವನ್ನು ಕೊಟ್ಟಿದ್ದೀರಾ. ಹಾಗಾಗಿ ನಾನೊಂದು ಧೈರ್ಯದಿಂದ ಹೇಳಬಲ್ಲೆ, ನಿಮ್ಗೆ ಆ ಶಕ್ತಿ ಇದೆ, ಯೋಚನೆ ಮಾಡಿಬಿಡಿ, ಪ್ರತಿದಿನ ಫೋನ್ ಮಾಡಿ ಮಾತಾಡಿ. ಆ್ಯಂಡ್ ಒಂದು ಮಾತ್ರ ಹೇಳಬಲ್ಲೆ, ಈ ಕತೆ ಸಾವಿರಾರು ಜನರಿಗೆ, ಸಾವಿರಾರು ಹೆಣ್ಣುಮಕ್ಕಳಿಗೆ ಎಸ್ಪೆಷಲಿ ಒಂದು ಸ್ಫೂರ್ತಿಯಾಗುತ್ತೆ. ತುಂಬ ಖುಷಿಯಾಯಿತು ಹರ್ಷಿತ್ ಅವರೇ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಪ್ರತಿದಿನ ನನ್ನ ಜೊತೆ ಸಾಧ್ಯವಾದರೆ ಮಾತಾಡಿ. ಆ್ಯಂಡ್ ನಿಮ್ಮ ಕಣ್ಣೀರು, ನೀವು ಅಳ್ತಾ ನಿಮ್ಮ ಬದುಕನ್ನು ವ್ಯರ್ಥ ಮಾಡಿಕೊಳ್ಬಾರ್ದು, ಅದು ನನಗಿಷ್ಟ ಇಲ್ಲ. ಓಕೆ, ನೀವೇನು ಕೆಲಸ ಮಾಡ್ತೀರಾ ಅದ್ಭುತವಾಗಿ ಮಾಡಿ. ಆ್ಯಂಡ್ ಯಾರೊಬ್ಬರು ನಿಮಗೆ ನೀವು ಅಂದ್ಕೊಂಡ ಹಾಗಿಲ್ಲ, ಬಿಟ್ಬಿಡಿ ಅವ್ರ ಒಂದು ಪಾಡಿಗೆ, ಅವರವರು ಬಿಟ್ಬಿಡಿ. ನಿಮ್ಮ ನಗು ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಯಾವತ್ತಿಗೂ. ಓಕೆ ಮಾಡಿ. ಆ್ಯಂಡ್ ನೀವೆಷ್ಟು ಒಂದೇ ಒಂದು ಹೇಳಬಲ್ಲೆ, ನೀವು ಒಂದಷ್ಟು ಸಂಬಳ ತಗೊಳ್ತೀರಾ, ಕೆಲಸ ಇದೆ, ಬಟ್ ಏನೂ ಇಲ್ಲದೆ ಒಂದು ಹೊತ್ತಿನ ಊಟಕ್ಕೆ ಭಿಕ್ಷೆ ಬೇಡ್ತಾ ಇರೋ ತುಂಬ ಜನ ಇದ್ದಾರೆ ಹರ್ಷಿತಾ ಮೇಡಮ್. ಇದೇ ಹೇಳೋದು ಈಗ, ಯಾರೋ ಯಾರಿಗಾದ್ರೂ ನೀವು ನನಗೆ 1 ಲಕ್ಷ 1.5 ಲಕ್ಷ ಸ್ಯಾಲ್ರಿ ಇಂದಾಗ ಅವ್ರು ಅಂದ್ಕೊಳ್ಳೋದೇನು ಸಡನ್ನಾಗಿ, ಏ ಬಿಡಿ ಇವ್ರಿಗೇನು ಕಷ್ಟ ಇದೆ. ಬಟ್ ನಿಜವಾಗ್ಲೂ ಬದುಕೇನು ಅಂತ ನಿಮಗಷ್ಟೇ ಗೊತ್ತಿರುತ್ತೆ. ಹಾಗಾಗಿ ನಾನು ಹೇಳೋದು, ಯಾರೊಬ್ರು ಹರ್ಷಿತವರು, ಈ ಸಮಯದಲ್ಲಿ ನಾವೇನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನಿಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಎಲ್ಲ ಏನು ಸಾಲ ಮಾಡಿ ಅಥವಾ ಬಿಡು ಕೆಲಸ ಇದೆ, ಏನೋ ಸ್ಯಾಲ್ರಿ ಬರುತ್ತೆ, ಲೋನ್ ಕಟ್ಟೋಣ, ಅದು ಇದು ದಯವಿಟ್ಟು ಬೇಡ. ನೀವು ಇವತ್ತೇನು ಮಾಡ್ತಾ ಇದ್ದೀರಾ, ಬೇಕು ಅಂತ ನಿಮ್ಮ ಮೈ ಮೇಲೆ ಎಳ್ಕೊಂಡಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ. ಆ್ಯಂಡ್ ನಿಮ್ಗೆ ಎಷ್ಟು ಬರ್ತಾ ಇದೆ, ನಾನು ಏನರಲ್ಲಿ ನಿಭಾಯಿಸಬಲ್ಲೆ, ಎಷ್ಟು ಉಳಿದ್ರೆ ನನಗೆ ಒಳ್ಳೆಯದು, ಇದೆಲ್ಲ ಯೋಚನೆ ಮಾಡ್ಕೊಂಡು ಹೋಗಿ. ಆ್ಯಂಡ್ ಇನ್ನೊಬ್ರಿಗೆ ಯಾರಿಗೋಸ್ಕರನೂ ನೀವು ಕರುಣೆಯಿಂದ ಅವ್ರಿಗೆ ಸಹಾಯ ಮಾಡೋದು ಒಳ್ಳೆಯದು, ಬಟ್ ಅವ್ರನ್ನ ಯಾರನ್ನೂ ಉದ್ಧಾರ ಮಾಡಲಿಕ್ಕೆ ಅಥವಾ ಬೇರೆ ಯಾರನ್ನೂ ಸಿಂಹಾಸನದಲ್ಲಿ ಕೂರಿಸೋದಕ್ಕೆ ನೀವು ಬೀದಿಯಲ್ಲಿ ಕೂರೋದು ಎಷ್ಟು ಸರಿ? ದಯವಿಟ್ಟು ನಿಮಗೆ ಎಷ್ಟು ಬರುತ್ತೋ ಅದಕ್ಕಿಂತ ಚೀರ ಕಡಿಮೆದಾಗಿ ಒಂದು ಯೋಜನೆ ಹಾಕ್ಕೊಳ್ಳಿ, ಒಂದಷ್ಟು ಮಿಕ್ಕರೆ. ಇವತ್ತು ನೋಡಿ, ಲಾಕ್ಡೌನ್ ಆದಾಗ ಎಲ್ಲ ಕೆಲಸ ಮಾಡಿಬಿಟ್ಟು ದುಡಿಲಿಲ್ಲ, ಎಷ್ಟು ದಿನ ಸ್ವಲ್ಪ ಸ್ವಲ್ಪ ಕೂಡಿಟ್ಟಿದ್ದು ಈ ಲಾಕ್ಡೌನಲ್ಲಿ ಅವ್ರಿಗೆ ಉಪಯೋಗ ಆಯಿತಾ, ಹೌದಲ್ವಾ? ಆ ತಿಂಗಳು ಬಂದಿದ್ದು ಹಂಗೆ ಹೋಯ್ತಾ 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 ಯಾರಿಗೂ ಹುಷಾರಿಲ್ದಂಗೆ ಆಯ್ತು. ಏನು ಸಾಲ ಮಾಡ್ತೀರಾ? ಸಾಲ ಮಾಡ್ತೀರಾ, ಬಟ್ ಅದೊಂದು ನಿಮ್ ನೆಮ್ಮದಿ ಕೆಡಿಸೋ ವಿಚಾರ ಹೌದಲ್ವಾ? ಬಟ್ ಅಷ್ಟು ಎಷ್ಟು ಕೂಡಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಇಟ್ಸ್ ಓಕೆ ಹರ್ಷಿತ್ ಅವರೇ, ಇರಲಿ. ನೀವು ಬರ್ತಾ 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 ಹಳೋ ಸ್ಟೇಂಜ್ಗೆ ಹೋಗ್ತಾ ಇದ್ರೆ ನೀವು ಹಾಗಾಗಬಾರ್ದು. ಭಾಳ ಪ್ರೀತಿ ನೋಡಿ, ಎಷ್ಟು ಜನ ನಿಮಗೋಸ್ಕರ ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ ಕಮೆಂಟಲ್ಲಿ. ಆ್ಯಂಡ್ ನಾನು ಮನಸ್ಫೂರ್ತಿಯಾಗಿ ಹೇಳ್ತೀನಿ, ಇಟ್ಸ್ ಓಕೆ, ಇದೊಂದು ಅನುಭವ, ಅಂಥವರಿಂದ ಸ್ವಲ್ಪ ಅಂತರ ಕಾಯ್ಕೊಳ್ಳಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹರ್ಷಿತ್ ಅವರೇ. ಊಟ ಮಾಡಿದ್ರಾ? ಇನ್ನು ಮಾಡಿಲ್ವಾ? ನಾನು ಶೋ ಮುಗಿಸಿ ಮನೆಗೆ ಹೋಗಿ ಊಟ ಮಾಡೋದು, ಮಳೆ ಬೇರೆ ಬರ್ತಾ ಇದೆ.
ನಿಮ್ಗೊಂದು ಹಾಡು ಹೇಳೋಕ್ ಬರುತ್ತೆ? ದಯವಿಟ್ಟು ಹಾಡು ಹೇಳ್ತೀರಾ ಒಂದು ಯಾವ್ದಾರ? ಯಾವುದಾ ಸರಿ? ಹಿಂದೂಸ್ತಾನಿ ಒಂದು ಶಾಸ್ತ್ರೀಯ ಮತ್ತೆ ಹೇಳಿಂದ ಯಾವುದೋ ಒಂದು ಹೇಳಿ ಸಿನಿಮಾ ಹೇಳಿ, ಸಿನಿಮಾ ಹೇಳಿ ಯಾವುದಾದ್ರು. ಮೆಲೋಡಿಯಸ್ ಈ ಸಾಂಗ್, ಈ ಮಳೆ ಬರ್ತಾ ಇದೆ, ಸಮಥಿಂಗ್ ಎಮೋಷನಲ್ ಆರ್ ಸ್ಯಾಡ್ ಸಮಥಿಂಗ್. ಸರಿ ಹೇಳಿ. ಮಾತೆಲ್ಲ ಮುಗಿದ ಮೇಲೆ ಕನಿಯಂದು ಮುಗಿದೆ. ಸಾಕು ಸರಿ, ನಾನು ಕಂಟಿನ್ಯೂ ಮಾಡಲ ಒಂದು ಎರಡು ಲೈನ್ ನಿಮಗೋಸ್ಕರ. ಕಣ್ಣು ತೆರೆದು ಕಾಣುವ ಕನಸೇ ಜೀವನ, ಸಣ್ಣ ಹಠವ ಮಾಡಿದೆ ಹೃದಯ ಈ ದಿನ, ಎದೆಯ ದೂರವಾಣಿಯ ಕರೆಯ ರಿಂಗಣ, ಕೇಳು ಜೀವವೇ ಏತಕೆ ಕಂಪನ, ಹೃದಯವು ಇಲ್ಲೇ ಕಳೆದು ಹೋಗಿದೆ, ಹುಡುಕಲೇ ಬೇಕೆ ತಿಳಿಯದಾಗಿದೆ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ, ಹೇಳುವುದು ಏನು ಉಳಿದು ಹೋಗಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಕತೆ ಕೇಳಿ ನೂರಾರು ಜನ ಇನ್ಸ್ಪೈರ್ ಆಗಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಡು ಹೇಳಿದ್ದಕ್ಕೆ, ನೀವು ಮುಕ್ತವಾಗಿ ನಿಮ್ಮ ಕಥೆಯನ್ನು ನಂಬಿಕೆ ಇಟ್ಟು ನನ್ನ ಜೊತೆ ಹಂಚಿಕೊಂಡಿದ್ದಕ್ಕೆ. ಪ್ರತಿದಿನ ಕೂಡ ಕಾರ್ಯಕ್ರಮ ಇರುತ್ತೆ, ನೋಡ್ತಾ ಇರಿ, ಸಾಧ್ಯವಾದರೆ ನಿಮ್ಮ ಅಭಿಪ್ರಾಯವನ್ನು ನನ್ನ ಜೊತೆ ಹಂಚಿಕೊಡ್ತಾ ಇರಿ. ಓಕೆ? ಯಸ್ ಬಾಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.